ಡಾಕ್ಟರ್ ಶಿವಮೂರ್ತಿ ಅವರ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣ ದಾಖಲಾದಂತ ಹಿನ್ನೆಲೆಯಲ್ಲಿ ಮುರುಘಾ ಮಠಕ್ಕೆ ಹೊಸ ಪೀಠಾಧ್ಯಕ್ಷರ ನೇಮಕ ಆಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಿದೆ. ದಾವಣಗೆರೆಯ ವಿರಕ್ತ ಮಠದ ಬಸವ ಪ್ರಭು ಶ್ರೀ ಅವರು ಇನ್ನು ಪ್ರಭಾರ ಪೀಠಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಿದ್ದು ಮುರುಘಾ ಶ್ರೀಗಳು ಕಾನೂನು ಸಲಹೆ ಪಡೆದು ಅವರನ್ನು ನೇಮಕ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ರೀಗಳ ಪರಮೋಚ್ಚ ಅಧಿಕಾರವನ್ನ ಬಳಸಿ ಅವರನ್ನು ನೇಮಕ ಮಾಡಲಾಗಿದೆ. ವಿರಕ್ತ ಮಠದ ಸ್ವಾಮೀಜಿಗಳಾಗಿರುವಂತ ಬಸವ ಪ್ರಭು ಸ್ವಾಮೀಜಿ ಅವರನ್ನು ಈಗ ಮುರುಘಾ ಮಠಕ್ಕೆ ಪ್ರಭಾರ ಪೀಠಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ನೆನ್ನೆ ನ್ಯೂಸ್ ಫಸ್ಟ್ ನ ಜಬರ್ದಸ್ತ್ ನಲ್ಲಿ ನನ್ನ ಕೊಲೀಗ್ ವಿದ್ಯಾಶ್ರೀ ಆರು ಆಯ್ಕೆಗಳಿದೆ ಅಂತ ಹೇಳಿ ಸವಿಸ್ತಾರವಾಗಿ ಜೊತೆಗೆ ಆರು ಜನ ಸ್ವಾಮೀಜಿಗಳು ರೇಸ್ ನಲ್ಲಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಅವರಲ್ಲಿ ಓರ್ವರು ಪೀಠಾಧ್ಯಕ್ಷರಾಗಿ ನೇಮಕರಾಗಿದ್ದಾರೆ, ಅದು ಪ್ರಭಾರ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ ಒಂದು ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪೀಠಾಧ್ಯಕ್ಷರಾಗಿ ನೇಮಕ ಆಗಿರುವಂತದ್ದು ನಮ್ಮ ರಿಪೋರ್ಟರ್ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಂದೇಶ್, ಆರು ಜನ ರೇಸ್ ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ವಿರಕ್ತ ಮಠದ ಸ್ವಾಮೀಜಿಯನ್ನ ಪೀಠಾಧ್ಯಕ್ಷರಾಗಿ, ಅದು ಪ್ರಭಾರ ಪೀಠಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಪ್ರಮುಖವಾಗಿ ಈಗಾಗಲೇ ಏನು ಪೀಠಾಧಿಪತಿಯನ್ನಾಗಿ ಮಾಡೋದಕ್ಕೆ ಅಥವಾ ಪೀಠಾಧಿಪತಿಯನ್ನ ನೇಮಕ ಮಾಡ್ತಾರೆ ಅಂತ ಏನು ಹೇಳಲಾಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಭಾರ ಪೀಠಾಧಿಪತಿಯನ್ನ ನೇಮಕ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಪ್ರಮುಖವಾಗಿ ಬಸವಮೂರ್ತಿ ಶ್ರೀಗಳು ಏನಿದ್ದಾರೆ ಅಂದ್ರೆ ಶ್ರೀಗಳನ್ನ ನೇಮಕ ಮಾಡುವಂತ ನೇಮಕ ಸಲಹಾ ಸಮಿತಿಯಲ್ಲಿದ್ದಂತಹ ನಿರ್ದೇಶಕ ಜಿತೇಂದ್ರ ಅವರು ಕೂಡ ಈಗ ಅಧಿಕೃತವಾಗಿ ಆ ಘೋಷಣೆಯನ್ನ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿರುವಂಥದ್ದು ಈಗ ವಿರಕ್ತ ಮಠದ ಸ್ವಾಮೀಜಿಯನ್ನ ನಾವು ಪ್ರಭಾರ ಪೀಠಾಧಿಪತಿಯಾಗಿ ಈಗ ನೇಮಕ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾನೂನು ಸಲಹೆಯನ್ನ ಕೂಡ ಪಡೆದುಕೊಂಡು ಹೈಕೋರ್ಟ್ನಿಂದ ಅನುಮತಿಯನ್ನ ಪಡೆದು ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮುರುಘಾ ಶ್ರೀಗಳ ಅಂದ್ರೆ ಶಿವಮೂರ್ತಯ್ಯನವರ ಒಂದು ಸೂಚನೆಯ ಮೇರೆಗೆ ಈಗ ವಿರಕ್ತ ಮಠದ ಸ್ವಾಮೀಜಿಯನ್ನ ನಾವು ನೇಮಕ ಮಾಡಿದ್ದೀವಿ, ಪ್ರಭಾರ ಪೀಠಾಧಿಪತಿಯಾಗಿ ನೇಮಕ ಮಾಡಿದ್ದೀವಿ. ಈ ಹಿಂದೆ ಏನು ಈಗಾಗಲೇ ರುದ್ರದೇವರ ಮಠದ ಸ್ವಾಮೀಜಿಯನ್ನ ಅಂದ್ರೆ ಹೆಬ್ಬಾಳ ಮಠದ ಸ್ವಾಮೀಜಿಯನ್ನ ನೇಮಕ ಮಾಡಿದ್ವಿ, ಅವರನ್ನ ತುರ್ತು ಪರಿಸ್ಥಿತಿಯಲ್ಲಿ ನಾವು ಪೂಜಾ ಕೈಂಕರ್ಯಗಳಿಗಾಗಿ ನೇಮಕ ಮಾಡಿದ್ವಿ, ಆದ್ರೆ ಈಗ ನಾವು ಪ್ರಭಾರ ಪೀಠಾಧಿಪತಿಗಳಾಗಿ ನೇಮಕ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಹೊರಹಾಕುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಈಗ ಸದ್ಯ ವಿರಕ್ತ ಮಠದ ಬಸವಮೂರ್ತಿ ಸ್ವಾಮೀಜಿ ಏನಿದ್ದಾರೆ ಅವರನ್ನ ಈಗ ಅಧಿಕೃತವಾಗಿ ಪ್ರಭಾರ ಪೀಠಾಧಿಪತಿ ಅಂಥೇಳಿ ಈಗ ನೇಮಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಸದ್ಯ ಅಧಿಕೃತವಾಗಿ ಆ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಆದರೆ ಸಾಕಷ್ಟು ಜನ ವೀರಶೈವ ಮುಖಂಡರಾಗಿರ್ಬೋದು ಅಥವಾ ಮಠದ ಭಕ್ತಾದಿಗಳು ಕೇಳ್ತಾ ಇರುವಂತಹ ವಿಚಾರವೇ ಬೇರೆ. ಅಂದ್ರೆ ಇಲ್ಲಿ ಪ್ರಭಾರ ಪೀಠಾಧಿಪತಿಗಳನ್ನ ನೀವು ನೇಮಕ ಮಾಡ್ತೀರಾ, ಆದ್ರೆ ನೀವು ರಾಜೀನಾಮೆಯನ್ನ ಕೊಟ್ಟು ಹೊಸ ಪೀಠಾಧಿಪತಿಯನ್ನ ನೇಮಕ ಮಾಡಿ ಅಂತೇಳಿ ಈಗ ಮುಖಂಡರುಗಳು ಕೇಳ್ತಾ ಇದ್ದಿದ್ದಂಥದ್ದು, ಭಕ್ತಾದಿಗಳು ಕೂಡ ಅದೇ ವಿಚಾರವನ್ನ ಇಟ್ಕೊಂಡಿದ್ರು. ಆದ್ರೆ ಇಲ್ಲಿ ಪ್ರಭಾರ ಪೀಠಾಧಿಪತಿಯನ್ನ ನೇಮಕ ಮಾಡಿದ್ದಾರೆ, ಆದ್ರೆ ಇಲ್ಲಿಯವರೆಗೂ ಕೂಡ ಪೀಠಾಧಿಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಶಿವಮೂರ್ತಯ್ಯನವರು ಕೊಟ್ಟಿಲ್ಲ. ಪೀಠಾಧಿಪತಿಗಳಾಗೇ ಇದ್ದಾರೆ, ಪ್ರಭಾರ ಪೀಠಾಧಿಪತಿಯನ್ನ ಅವರ ಏನು ಶಿಷ್ಯನಿಗೆ ಪ್ರಭಾರ ಪೀಠಾಧಿಪತಿ ಒಂದು ಸ್ಥಾನವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಅವರು ಈ ಒಂದು ಪ್ರಕರಣದಲ್ಲಿ ಜೈಲಿನಿಂದ ಹೊರಗೆ ಬಂದ ನಂತರ ಮತ್ತೆ ಅದನ್ನ ಶಿವಮೂರ್ತಯ್ಯನವರಿಗೆ ಆ ಪೀಠವನ್ನ ಬಿಟ್ಕೊಡ್ಬೇಕು, ಆ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈಗ ಪ್ರಭಾರ ಪೀಠಾಧಿಪತಿಯನ್ನ ನೇಮಕ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಏನು ಈಗಾಗಲೇ ಪೀಠಾಧಿಪತಿಯನ್ನೇ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಲ್ಲಿ ಎಲ್ಲೊಂದು ಕಡೆ ಈಗ ಶಿವಮೂರ್ತಯ್ಯನವರು ಒಪ್ಪಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಈ ಒಂದು ಆ ಪ್ರಕಟಣೆಯಿಂದ ಕೂಡ ಗೊತ್ತಾಗ್ತಾ ಇರುವಂತದ್ದು. ನಾಗೇಂದ್ರ, ಅಂದ್ರೆ ಇಲ್ಲಿ ಸಂದೇಶ, ಬಸವ ಪ್ರಭು ಶ್ರೀಗಳನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಬಸವ ಪ್ರಭು ಶ್ರೀಗಳು ಮುರುಘಾ ಮಠದಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿದ್ರು, ಅಲ್ಲೇ ದೀಕ್ಷೆಯನ್ನು ಕೂಡ ಪಡೆದುಕೊಂಡಿದ್ರು, ಅಲ್ಲೇ ಸ್ವಾಮೀಜಿ ಕೂಡ ಆಗಿದ್ರು. ಏನು ಮುರುಘಾ ಶ್ರೀಗಳ ಪರಮ ಆಪ್ತ ಸ್ವಾಮೀಜಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ರು. ಆರು ಜನ ರೇಸ್ ನಲ್ಲಿದ್ರು, ಆದ್ರೆ ಇವರನ್ನೇ ಯಾವ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿದ್ರು ಅನ್ನೋ ಪ್ರಶ್ನೆ. ಸಂದೇಶ್ ನಗೇಂದ್ರ, ಪ್ರಮುಖವಾಗಿ ಈಗಾಗಲೇ ಏನು 5 ರಿಂದ 6 ಜನ ರೇಸ್ ನಲ್ಲಿದ್ರು. ಆ ರೇಸ್ ನಲ್ಲಿದ್ದಂತವರಲ್ಲಿ ವಿರಕ್ತ ಮಠದ ಬಸವ ಪ್ರಭು ಸ್ವಾಮೀಜಿ ಏನಿದ್ದಾರೆ, ಈ ಸ್ವಾಮೀಜಿ ಅವರು ಕೂಡ ಇಲ್ಲೇ ದೀಕ್ಷೆ ಪಡೆದಿದ್ದು, ಅಂದ್ರೆ ಶಾಖಾ ಮಠದವರು ಆಗಿರೋದ್ರಿಂದ ಇವರ ಮುರುಘಾ ರಾಜೇಂದ್ರ ಮಠದ ಶಾಖಾ ಮಠದಲ್ಲಿ ಇವರು ಕೂಡ ಸ್ವಾಮೀಜಿ ಆಗಿದ್ರಿಂದ ಅಥವಾ ಪೀಠಾಧಿಪತಿ ಆಗಿದ್ರಿಂದ ಇಲ್ಲೇ ದೀಕ್ಷೆಯನ್ನ ಪಡೆದಿರ್ತಾರೆ. ದೀಕ್ಷೆಯನ್ನ ಪಡೆಯೋದಕ್ಕೂ ಮುನ್ನ ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ಇದೇ ಮಠದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ, LLB ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಜೊತೆಗೆ ಅದಾದ ನಂತರ ಏನು ಶಿವಮೂರ್ತಯ್ಯನವರಿದ್ದಾರೆ, ಶಿವಮೂರ್ತಯ್ಯನವರ ಜೊತೆ ತುಂಬಾ ಆಪ್ತವಾಗಿ ಇವರು ಗುರುತಿಸ್ಕೊಂಡಿರ್ತಾರೆ. ಜೊತೆಗೆ ಶಿವಮೂರ್ತಯ್ಯನವರನ್ನ ಒಂದು ರೀತಿಯಲ್ಲಿ
ಶ್ರೇಷ್ಠ ಗುರುಗಳ ರೀತಿಯಲ್ಲಿ ಬಸವಪ್ರಭು ಸ್ವಾಮೀಜಿ ಅವರು ಕೂಡ ನೋಡ್ತಾ ಇರ್ತಾರೆ. ಅವರು ಪ್ರತಿ ಕ್ಷಣಕ್ಕೂ ಕೂಡ ನಮ್ಮ ಒಂದು ರೋಲ್ ಮಾಡೆಲ್ ಶಿವಮೂರ್ತಯ್ಯನವರೇ ಅಂತ ಪ್ರತಿ ಕ್ಷಣನೂ ಕೂಡ ಹೇಳ್ತಾ ಇರ್ತಾರೆ. ಜೊತೆಗೆ ತುಂಬಾ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಾರೆ. ಆ ಜೊತೆಗೆ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಬಸವಪ್ರಭುಗಳೇನಿದ್ದಾರೆ ಬಸವಪ್ರಭು ಸ್ವಾಮೀಜಿ ಅವರು ಅವರ ಜೊತೆಯಲ್ಲೇ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಮತ್ತೊಂದು ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರುದ್ರ ದೇವರ ಮಠದ ಸ್ವಾಮೀಜಿಯನ್ನ ಅಂದ್ರೆ ಹೆಬ್ಬಾಳ ಮಠದ ಸ್ವಾಮೀಜಿಯನ್ನ ಈಗಾಗಲೇ ಏನು ಇನ್ಚಾರ್ಜ್ ಆಗಿ ನೇಮಕ ಮಾಡಲಾಗಿತ್ತು ಅಂದ್ರೆ ಪೀಠಾಧಿಪತಿಯಾಗಿ ಅಂದ್ರೆ ಇನ್ಚಾರ್ಜ್ ಪೀಠಾಧಿಪತಿಯಾಗಿ ಏನು ನೇಮಕ ಮಾಡಲಾಗಿತ್ತು ಅವರನ್ನ ಯಾವ ಕಾರಣಕ್ಕಾಗಿ ಈಗ ಇಳಿಸಿದ್ದಾರೆ ಅಂದ್ರೆ ಮೊದಲಿಗೆ ಇಷ್ಟ ಇಲ್ಲ ಅಂದಿದ್ರೆ ಅಲ್ಲಿ ಕೂರಿಸಬಾರದಾಗಿತ್ತು. ಈಗ ಅವರನ್ನ ತುರ್ತು ಪರಿಸ್ಥಿತಿಯಲ್ಲಿ ಕೂರಿಸಿ ನಂತರ ಪ್ರಭರ ಪೀಠಾಧಿಪತಿಯನ್ನ ಬೇರೆಯವರನ್ನ ಮಾಡ್ತೀರಾ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಏನ್ ಕಾನ್ಫ್ಲಿಕ್ಟ್ ಆಗಿದೆ ಅಂದ್ರೆ ಕಾರಾಗೃಹದಲ್ಲಿ ಸ್ವಾಮೀಜಿ ಇದ್ದಂತ ಸಂದರ್ಭದಲ್ಲಿ ಮಾರುದ್ರ ಸ್ವಾಮೀಜಿ ಅವರು ಕೂಡ ಇಲ್ಲಿ ಪೀಠಾಧಿಪತಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಭೇಟಿ ಆಗುವಂತದ್ದು ಅಂದ್ರೆ ಸಾಕಷ್ಟು ಜನ ಮಠದಲ್ಲಿರುವಂತಹ ಆಡಳಿತ ಮಂಡಳಿಯವರು ಕೂಡ ನೇರವಾಗಿ ಹೋಗಿ ಶಿವಮೂರ್ತಯ್ಯನವರನ್ನ ಭೇಟಿ ಮಾಡಿ ಅಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಯಾವ ವಿಚಾರ ವಿನಿಮಯ ಆಗಿದೆ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಯಾಕೆ ಅಸಮಾಧಾನ ಇದೆ ಹೆಬ್ಬಾಳ ಮಠದ ಸ್ವಾಮೀಜಿ ಮೇಲೆ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಜೊತೆಗೆ ಬಸವಪ್ರಭು ಸ್ವಾಮೀಜಿ ಅವರನ್ನ ಯಾಕಂದ್ರೆ ಸುಮಾರು 6 ಜನ ರೇಸ್ ನಲ್ಲಿರ್ತಾರೆ, ಆದ್ರೆ ತುಂಬಾ ನಿಷ್ಠಾವಂತ ಭಕ್ತನಾಗಿರುವಂತ ಅಥವಾ ನಿಷ್ಠಾವಂತ ಶಿಷ್ಯನಾಗಿರುವಂತ ಬಸವಪ್ರಭು ಸ್ವಾಮೀಜಿ ಅವರಿಗೆ ಶಿವಮೂರ್ತಯ್ಯನವರು ಆ ಒಂದು ಪೀಠ ತ್ಯಾಗವನ್ನ ಅಥವಾ ಏನು ಪ್ರಭರ ಪೀಠಾಧಿಪತಿಯನ್ನಾಗಿ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಎಲ್ಲ ಒಂದ್ ಕಡೆ ಸಾಕಷ್ಟು ಆರೋಪಗಳು ಏನ್ ಕೇಳಿ ಬರ್ತಾ ಇತ್ತು ಅಂದ್ರೆ ಮುಂದೆ ಕೂಡ ಇವರು ತಮ್ಗೆ ಬೇಕಾಗಿರುವಂತಹ ಒಬ್ಬ ಸ್ವಾಮೀಜಿಯನ್ನ ಕೂರಿಸಿ ಪೊಪೆಟ್ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಳ್ತಾರೆ. ಜೊತೆಗೆ ಅದಾದ ನಂತರ ಅಂದ್ರೆ ಹೊರಗೆ ಬಂದ ನಂತರ ಅಂದ್ರೆ ಕಾರಾಗೃಹದಿಂದ ಹೊರಗೆ ಬಂದ ನಂತರ ಆ ಪೀಠವನ್ನ ಬಿಟ್ಕೊಡ್ಬೇಕು, ಆ ರೀತಿಯ ಕಂಡೀಷನ್ ಅನ್ನ ಹಾಕಿ ಇವರು ಪ್ರಭರ ಪೀಠಾಧಿಪತಿಯನ್ನ ಯಾರನ್ನಾದ್ರೂ ಇವರ ಆಪ್ತ ಶಿಷ್ಯಂದ್ರನ್ನೇ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಏನ್ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಅಥವಾ ಆ ಎಲ್ಲಾ ವಿಚಾರಗಳು ಸತ್ಯ ಆಗುವಂತೆ ಈಗ ಬಸವಪ್ರಭು ಸ್ವಾಮೀಜಿಯನ್ನ ಪ್ರಭರ ಪೀಠಾಧಿಪತಿಯನ್ನಾಗಿ ಮಾಡಿದ್ದಾರೆ. ಈಗ ಮುಂದಿನ ಹಂತದಲ್ಲಿ ಯಾಕಂದ್ರೆ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭದವರು ಕೂಡ ಬೆಳಿಗ್ಗೆ ಮೀಟಿಂಗ್ ಅನ್ನ ಮಾಡ್ತಾರೆ, ಬೇರೆ ಮಠದ ಸ್ವಾಮೀಜಿಗಳು ಕೂಡ ಸಾಕಷ್ಟು ಗುಪ್ತ ಸಭೆಯನ್ನ ಕೂಡ ನಡೆಸ್ತಾರೆ. ಜೊತೆಗೆ ಭಕ್ತಾದಿಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಅಸಮಾಧಾನ ಬರ್ತಾ ಇದೆ. ಏಕಪಕ್ಷೀಯ ನಿರ್ಧಾರ ಅಂದ್ರೆ ಪ್ರಮುಖವಾಗಿ ಈ ಏಕಪಕ್ಷೀಯ ನಿರ್ಧಾರದಿಂದಲೇ ಇಷ್ಟು ದಿನಗಳವರೆಗೆ ಮಠಕ್ಕೆ ಕಳಂಕಗಳು ಸಾಕಷ್ಟು ಬರ್ತಾ ಇದೆ. ಸರ್ವಸಮ್ಮತ ಒಂದು ನಿರ್ಧಾರವನ್ನ ಯಾವ ಕಾರಣಕ್ಕಾಗಿ ಶಿವಮೂರ್ತಯ್ಯನವರು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಭಕ್ತಾದಿಗಳ ಪ್ರಶ್ನೆ. ಬೆಳಿಗ್ಗೆ ಮೀಟಿಂಗ್ ಆಗಿದ್ದು ಕೂಡ ಅದೇ ಕಾರಣಕ್ಕಾಗಿ ಯಾಕೆ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೀರಾ, ಪ್ರತಿ ಬಾರಿ ನೀವು ಹೇಳಿದ್ದೇ ನಡಿಬೇಕಾ? ಯಾಕಂದ್ರೆ ಇದು ಶೂನ್ಯ ಮಠ, ಯಾರ ಒಂದು ವಂಶ ಪಾರಂಪರ್ಯ ಮಠವೂ ಕೂಡ ಅಲ್ಲ. ಜೊತೆಗೆ ಶೂನ್ಯ ಮಠದಲ್ಲಿ ಹೇಗೆ ಇವರು ಅಂದ್ರೆ ಈ ಹಿಂದೆ ಇದ್ದಂತ ಪೀಠಾಧಿಪತಿಗಳು ಡೈರೆಕ್ಷನ್ ಅನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಅಥವಾ ಆರೋಪಗಳು ಕೂಡ ಕೇಳ್ಬರ್ತಾ ಇರೋದ್ರಿಂದ ಮುಂದಿನ ಹಂತದ ಒಂದು ಆಕ್ರೋಶಗಳು ಅಥವಾ ಆರೋಪಗಳು ಅಥವಾ ಏನು ಸಮಾಜ ಯಾವ ರೀತಿಯಲ್ಲಿ ವೀರಶೈವ ಸಮಾಜ ಯಾವ ರೀತಿಯಲ್ಲಿ ಇದನ್ನ ತೆಗೆದುಕೊಳ್ಳುತ್ತೆ ಅದನ್ನ ಕಾದ್ ನೋಡ್ಬೇಕಾಗಿದೆ. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.